ಬೆಳಗಾವಿ ವೃತ್ತದ ಕಾರ್ಮಿಕ ಇಲಾಖೆಯ ಉಪ ಆಯುಕ್ತ ನಾಗೇಶ್ ಅವರೊಂದಿಗೆ ಕಾರ್ಮಿಕರ ಸಮಸ್ಯೆಗಳು, ಕಾರ್ಮಿಕ ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆ, ಏಜೆಂಟ್ಗಳ ಹಾವಳಿ ಮತ್ತು ಕಟ್ಟಡಗಳ ಸಮಸ್ಯೆಗಳ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಕೇಳೋಣ ಬನ್ನಿ. ಏನು ಬೆಳಗಾವಿ ವಿಭಾಗದ ವಿಶೇಷವಾಗಿ ಉಪ ಕಾರ್ಮಿಕ ಆಯುಕ್ತರಾಗಿರುವಂತಹ ನಾಗೇಶ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ರೀತಿ ತಾಲೂಕುಗಳಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ ಕಚೇರಿಗಳಿಗೆ ಸಂಬಂಧಿಸಿದಂತೆ, ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ, ಮತ್ತೆ ಕಟ್ಟಡ ಕಾರ್ಮಿಕರು ಮತ್ತೆ ಹಲವಾರು ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಯಾವ ರೀತಿ ಸವಲತ್ತುಗಳು ದೊರಕುತ್ತವೆ ಅಂತಕ್ಕಂಥದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಅದರಲ್ಲಿ ಯಾವ ರೀತಿ ಸಾಧ್ಯ ಸರ್? ಇಲ್ಲ, ಕೆಲಸದ ಒತ್ತಡ ಅಂದ್ರೆ ಇದು ಎಲ್ಲ ಕಡೆ ಕೆಲಸದ ಇದೆ. ಬೇರೆ ಬೇರೆ ನಮ್ಮ ಕಾನೂನುಗಳಲ್ಲಿ, ಕಾರ್ಮಿಕ ಕಾಯ್ದೆಗಳಲ್ಲಿ ವಿಶೇಷವಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಕೆಲಸದ ಒತ್ತಡ ಇದೆ. ಆದರೆ ಅದನ್ನೆಲ್ಲ ನಿರ್ವಹಿಸ್ತಾ ಇದ್ದೀವಿ. ಒಂದು ಕೊರತೆಗಳು ಇದರಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಕಾರ್ಮಿಕ ಇಲಾಖೆ ಕಚೇರಿಗಳಲ್ಲಿ ವಿಶೇಷವಾಗಿ ಸಾಕಷ್ಟು ಕಟ್ಟಡಗಳು ಮತ್ತೆ ಸೋರ್ತಾ ಇರ್ತಕ್ಕಂಥದ್ದು, ಅದರಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲ ಒಂದು ಕಡೆ ಸಾಕಷ್ಟು ಖಾನಾಪುರ ಇರ್ಬೋದು ಇದಾವೆ. ಮತ್ತೆ ಕೆಲವು ಕಡೆ ಕಟ್ಟಡದ ಒಂದು ರೀತಿ ಪರಿಮಿತಿ ಸಾಕಾಗ್ತಾ ಇಲ್ಲ, ಕೇವಲ ಒಂದೇ ಒಂದು ಕೊಠಡಿಯಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಇದೆ ಸರ್. ಇಂಥ ಸಂದರ್ಭದಲ್ಲಿ ತಾವೇನಾರು ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಇವೆಲ್ಲ ಒಂದು ನೂತನ ಕಚೇರಿ ದುರಸ್ತಿ ಮಾಡಲಿಕ್ಕೆ ಸಾಧ್ಯ? ನೀವು ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಕಾರ್ಮಿಕ ಇಲಾಖೆ ಕಚೇರಿಗಳು ಕೇಂದ್ರ ಸ್ಥಾನದಲ್ಲಿ ಬೆಳಗಾಂಲ್ಲಿ ಕಾರ್ಮಿಕ ಭವನ ಸ್ವಂತ ಕಟ್ಟಡ ಇದೆ. ಅದು ಬಿಟ್ಟರೆ ಇಲ್ಲಿ ಖಾನಾಪುರ ನೀವು ಪ್ರಸ್ತಾಪ ಮಾಡಿದ್ರಿ. ಖಾನಾಪುರದಲ್ಲಿ ನಾನು ಮೊನ್ನೆ ಖಾನಾಪುರ ಕಚೇರಿಗೆ ಭೇಟಿ ಕೊಟ್ಟ. ಕಿತ್ತೂರು ಅಂತಕ್ಕಂಥದ್ದು ಹೊಸ ತಾಲೂಕು, ಒಂದು ರೀತಿ ಇತ್ತೀಚೆಗೆ ಕಳೆದ ಒಂದು 7 ತಿಂಗಳಿಂದೆ ಒಂದು ರೀತಿ ಕಚೇರಿ ಆಯ್ತು, ಇದು ಕಾರ್ಮಿಕ ಕಚೇರಿ. ಸಾಕಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿವರೆಗೂ ಸಹ. ಒಂದು ರೀತಿ ಕಿತ್ತೂರು, ಖಾನಾಪುರ, ಬೈಲಂಗ್ಲ ಸೇರಿದಂತೆ ಹಲವಾರುಗಳಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಸರ್, ಸಿಬ್ಬಂದಿಗಳೇ ಇದು ಮಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿ ಈ ಕಡೆ ಭಾಗದ ಕಾರ್ಮಿಕರಿಗೆ ಎಲ್ಲ ಒಂದು ಕಡೆ ಸವಲತ್ತುಗಳು ಸ್ವಲ್ಪ ವಿಳಂಬ ಆಗ್ತಾವೆ ದೊರಕೋದ್ರಲ್ಲಿ. ಈಗ ಕಿತ್ತೂರು, ಖಾನಾಪುರ ಮತ್ತು ಬೈಲಂಗ್ಲ ಸೇರಿಕೊಂಡು ಒಂದು ಸರ್ಕಲ್ ಇದೆ. ಬೈಲಂಗ್ಲ ಕಾರ್ಮಿಕ ನಿರೀಕ್ಷಕರು ಅಂತ, ಬೈಲಂಗ್ಲಕ್ಕೆ ಕಾರ್ಮಿಕ ನಿರೀಕ್ಷಕರು ಇದ್ದಾರೆ, ಅವರು ಕಿತ್ತೂರು, ಖಾನಾಪುರದ ಕಚೇರಿಗಳನ್ನು ಕೂಡ ನೋಡ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯ ಕಟ್ಟಡ ಕಾರ್ಮಿಕರಿಗೆ ಮತ್ತು ಇತರ ಕಾರ್ಮಿಕರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಇಲ್ಲಿ ಒಂದು ಸರ್ಕಲ್ ಕಚೇರಿಯನ್ನು ತೆರೆಯಲಾಗಿದೆ. ಇಲ್ಲಿ ವಾರಕ್ಕೊಂದ್ಸಲ ನಮ್ಮ ಕಾರ್ಮಿಕ ನಿರೀಕ್ಷಕರು ಇಲ್ಲಿ ಬಂದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡ್ತಾರೆ, ಏನಾದರೂ ದೂರುಗಳಿದ್ರೆ ಪರಿಹರಿಸ್ತಾರೆ. ಸರ್, ಈಗ ಹಲವಾರು ಬಾರಿ ಇಲಾಖೆ ಬೇರೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿ ಕಟ್ಟಡ ಇದು ಉಚಿತವಾಗಿ ಆಗಲಿದೆ, ಪಟ್ಟಣ ಪಂಚಾಯತಿಂದ ಸಿಕ್ಕಿರ್ತಕ್ಕಂಥದ್ದು ಉಚಿತವಾಗಿಯೇ ಇದೆ. ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ, ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಕರೋನಾ ನಂತರ ವಿಶೇಷವಾಗಿ ಸಾಕಷ್ಟು ಈ ಕಡೆ ಭಾಗದ ಕಟ್ಟಿ ಕರೋನಾದಂಥ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ವಿಶೇಷವಾಗಿ ಸಾಕಷ್ಟು ಇದಾಗಿದೆ, ಮತ್ತು ಏಜೆಂಟ್ಗಳ ಅವಳಿನೂ ಸಹ ಜಾಸ್ತಿ ಆಗಿದೆ. ಕಟ್ಟಡ ಕಾರ್ಮಿಕರಿಗೆ ಸಾಕಷ್ಟು ಒಂದು ರೀತಿ ಡೂಪ್ಲಿಕೇಟ್ ಕಾರ್ಮಿಕರು ಸಹ ನೋಂದಣಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಿಜವಾದ ಅರ್ಹ ಒಂದು ಪ್ರಾಮಾಣಿಕ ಕಾರ್ಮಿಕರಿಗೆ ಸವಲತ್ತುಗಳು ಸಿಗೋದು ಸಾಧ್ಯನಾ ಸರ್? ಇಲ್ಲ, ಏಜೆಂಟ್ಗಳನ್ನು ಕಟ್ಟಡ ನಾವು ನಮ್ಮ ಇಲಾಖೆ ಆಗಲಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಆಗಲಿ ನೇಮಕ ಮಾಡಿಲ್ಲ. ಸಾಮಾನ್ಯವಾಗಿ ಕಿಟ್ಗಳು ಬಂದಾಗ ಇತರ ಕಿಟ್ಗಳನ್ನು ಸೌಲಭ್ಯಗಳನ್ನು ವಿಸ್ತರಣೆ ಮಾಡಬೇಕಾದ ಸಂದರ್ಭದಲ್ಲಿ ಕಾರ್ಮಿಕ ಸಂಘಗಳ ಜೊತೆ ಪ್ರಸ್ತಾಪ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಆ ಕಿಟ್ಗಳನ್ನು ನಮ್ಮ ಕಾರ್ಮಿಕ ನಿರೀಕ್ಷಕರು ವಿತರಣೆ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಎಷ್ಟೋ ಸಲ ಅರ್ಹ ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕಾದಾಗ ಯಾವುದೋ ಅನರ್ಹ ಕಟ್ಟಡ ಕಾರ್ಮಿಕರು ಕೆಲವೊಮ್ಮೆ ಪಡಿತಕ್ಕಂಥ ಸಾಧ್ಯತೆ ಇದೆ, ಅದನ್ನು ನಿರಾಕರಿಸೋಕ್ಕಾಗಲ್ಲ. ಆದಷ್ಟು ಮಟ್ಟಿಗೆ ಪರಿಶೀಲನೆ ಮಾಡಿನೇ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ. ಇತ್ತೀಚೆಗೆ ಅನರ್ಹ ಕಟ್ಟಡ ಕಾರ್ಮಿಕರು ಸಿಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮೇರೆಗೆ ಪರಿಶೀಲನೆಯನ್ನು ನೋಂದಣಿ ಕಾಲಕ್ಕೂ ಮತ್ತು ಕ್ಲೈಮು ಸೌಲಭ್ಯಗಳನ್ನು ಕೊಡೋ ಸಂದರ್ಭಕ್ಕೂ ಕೂಡ ಪರಿಶೀಲನೆ ಮಾಡಿನೇ ಕೊಡ್ತಾ ಇದ್ದೀವಿ. ಸರ್, ಈಗ ಇನ್ನೊಂದು ಇಲ್ಲಿರ್ತಕ್ಕಂಥ ಸ್ಥಳೀಯಗೆ ಒಂದು ರೀತಿ ಈಗ ಸ್ಥಳಕ್ಕೆ ಒಂದು ರೀತಿ ಜಾಗ ಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಕಿತ್ತೂರುತ್ಸವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ಥಳೀಯ ಒಂದು ತಹಸೀಲ್ದಾರ್ಗಿರ್ಬೋದು, ಇ ಓಗೆ ಇರ್ಬೋದು, ಮನವಿ ಕೊಟ್ಟಿದ್ದರು. ಅದು ಯಾವ ಹಂತಕ್ಕೆ ಬಂತು ಸರ್? ಏನಾದ್ರು ಆಯ್ತು ಸರ್? ಮಂಡಳಿಯಿಂದ ಮಂಡಳಿಗೆ ಮಂಜೂರಾಗಿದ್ದಂಥ 10 ಎಕರೆ ಜಮೀನನ್ನು ಇವತ್ತು ತಾನೇ ನಾವು ನೋಂದಣಿ ಮಾಡಿಸಿದ್ದೀವಿ. ಈ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಂದಣಿ ಮಾಡಿ ಕಡ್ತ ಕೂಡ ನಾವು ಈಗಲೇ ತಗೊಂಡಿದ್ದೀವಿ. ಮಂಡಳಿಯ ಗಮನಕ್ಕೆ ತಂದು ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಿಗಾಗಿ ಏನೇನು ಕ್ರಮ ತೆಗೆದುಕೊಂಡು ಮಂಡಳಿಯನ್ನು ಚರ್ಚಿಸಿ ಆ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಸರ್, ಕೊನೆಯ ಪ್ರಶ್ನೆ, ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಸಾಕಷ್ಟು ಜನ ಕಟ್ಟಡ ಕಾರ್ಮಿಕರಿರ್ಬೋದು, ಎಲ್ಲ ಅರ್ಹ ಕಾರ್ಮಿಕರಿಗೆ ಒಬ್ಬ ಅಧಿಕಾರಿಯಾಗಿ ಕಾರ್ಮಿಕರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ಸವಲತ್ತುಗಳ ಬಗ್ಗೆ? ನಮ್ಮ ಶಾಸನಬದ್ಧವಾಗಿ ಕಾರ್ಮಿಕರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸ್ಕೊಡುವಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ನಿಷ್ಠುರವಾಗಿ ನಾವು ಕೆಲಸ ಮಾಡ್ತೀವಿ. ಇವಿಷ್ಟು ಒಟ್ಟಾರೆ ಶಕ್ರೆ ಗೊತ್ತಾಯ್ತಲ್ಲ, ಏನೋ ಬೆಳಗಾವಿ ವಿಭಾಗದ ಕಾರ್ಮಿಕ ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested,